ವಿವಾದಿತ ಲಾಡ್ಲೆ ಮಶಾಕ್ ದರ್ಗಾದಲ್ಲಿ ಶಿವಲಿಂಗ ಪೂಜೆ ನೆರವೇರಿದೆ. ಹಿಂದೂ ಮುಸ್ಲಿಮರಿಂದ ಪೂಜೆ ಮತ್ತು ಪ್ರಾರ್ಥನೆ ನೆರವೇರಿದೆ. ಆ ಹಿನ್ನೆಲೆಯಲ್ಲಿ ಲಾಡ್ಲೆ ಮಶಾಕ್ ದರ್ಗಾದ ಸುತ್ತಲೂ ಕೂಡ ಖಾಕಿ ಹದ್ದಿನ ಕಣ್ಣನ್ನು ಇಟ್ಟಿದೆ. ವಿವಾದಿತ ದರ್ಗಾ ಇದು, ಲಾಡ್ಲೆ ಮಶಾಕ್ ದರ್ಗಾ ಆಳಂದ ಪಟ್ಟಣದಲ್ಲಿದೆ, ಹೃದಯ ಭಾಗದಲ್ಲಿದೆ. ಹಿಂದೂ ಮುಸ್ಲಿಮರಿಂದ ಪೂಜೆ ಮತ್ತು ಪ್ರಾರ್ಥನೆ ಹಿನ್ನೆಲೆಯಲ್ಲಿ ದರ್ಗಾದ ಸುತ್ತಲೂ ಕೂಡ ಖಾಕಿ ಹದ್ದಿನ ಕಣ್ಣಿಟ್ಟಿದೆ. ಭಾರೀ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ. ಕಲಬುರಗಿಯ ಆಳಂದ ಪಟ್ಟಣದಾದ್ಯಂತ ಪೊಲೀಸ್ ಕಣ್ಗಾವಲಿದೆ, ಯಾಕಂದರೆ ಯಾವುದೇ ರೀತಿ ಅಹಿತಕರ ಘಟನೆಗಳು ಅನಾಹುತಗಳಾಗಬಾರ್ದು ಅಂತ. ಬಂದೋಬಸ್ತ್ಗಾಗಿ 1500ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ದರ್ಗಾದ 700 ಮೀಟರ್ ವ್ಯಾಪ್ತಿಯಲ್ಲಿ ಯಾರಿಗೂ ಕೂಡ ಪ್ರವೇಶ ಇಲ್ಲ, ಕೇವಲ ಪೂಜೆ ಮಾಡಲು ಮಾತ್ರ ಅವಕಾಶ ಇಲ್ಲ. ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗಕ್ಕೆ ಹಿಂದೂಗಳು ಕೂಡ ಪೂಜೆಯನ್ನು ನೆರವೇರಿಸಿದ್ದಾರೆ. ಮೊದಲು ಮುಸ್ಲಿಮರಿಗೆ ಅವಕಾಶ, ಮಧ್ಯಾಹ್ನದ ಮೇಲೆ ಹಿಂದೂಗಳಿಗೆ ಅವಕಾಶವನ್ನು ಮಾಡಿಕೊಡಲಾಯಿತು. ಹೈಕೋರ್ಟ್ನಿಂದಲೂ ಕೂಡ ಆದೇಶ ಬಂತು. ನೋಡಿ, ಇದೇ ದರ್ಗಾ ಲಾಡ್ಲೆ ಮಶಾಕ್ ದರ್ಗಾ ಅಂಥೇಳಿ, ಇದು ಕಳೆದ 4-5 ವರ್ಷಗಳಿಂದ ವಿವಾದಿತ ದರ್ಗಾಗೆ ಉಳಿದುಕೊಂಡಿದೆ. ಒಂದು ರೀತಿ ಜ್ಞಾನವ್ಯಾಪಿ ಅಂತಲೇ ಹೇಳಬಹುದು, ಕರ್ನಾಟಕ ಜ್ಞಾನವ್ಯಾಪಿ ಅಂತ. 700 ಮೀಟರ್ ಸುತ್ತಮುತ್ತ ಈಗ ನಿಷೇಧಾಜ್ಞೆ ಹೇರಲಾಗಿದೆ. ಪೊಲೀಸರು ಹದ್ದಿನ ಕಣ್ಣನ್ನು ಇಟ್ಟಿದ್ದಾರೆ. ಯಾರ ಅನುಮಾನ ಬರುತ್ತೋ ಯಾರ ಮೇಲೆ ಅಂಥವ್ರನ್ನ ವಶಕ್ಕೆ ತೆಗೆದುಕೊಂಡು ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಇಲ್ಲಿ ನೋಡಿ, 2022ರಲ್ಲಿ 2 ಕೋಮಿನ ಮಧ್ಯೆ ಗಲಾಟೆ ಕೂಡ ಆಗಿತ್ತು ಅಲ್ಲಿ. ಆಮೇಲೆ ಕಳೆದ ವರ್ಷ ಯಾರೋ ಶಿವಲಿಂಗದ ಮೇಲೆ ಮಲಮೂತ್ರ ವಿಸರ್ಜನೆ ಮಾಡಿದ್ರು, ಅದು ಕೂಡ ದೊಡ್ಡ ಸಂಘರ್ಷಕ್ಕೆ ಕಾರಣ ಆಗಿತ್ತು.